ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಮ್ಮ ಧರ್ಮ ಅಂದರೆ ಏನು, ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು, ಅನೇಕ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಇದುವರೆಗೂ ನೀವು ಮಹಾಭಾರತ, ರಾಮಾಯಣ, ಅನೇಕ ವೇದಗಳು, ಪುರಾಣಗಳು, ಅನೇಕ ವಿಚಾರಗಳನ್ನು ತಿಳ್ಕೊಂಡಿರ್ತೀರಿ. ಅದೇ ರೀತಿ ನಮ್ಮ ಧರ್ಮದಲ್ಲಿ ಮೂಲಾಧಾರ ಗ್ರಂಥವಾದ ಭಗವದ್ಗೀತೆಯನ್ನು ಯಾರೂ ಇದುವರೆಗೂ ಪೂರ್ತಿಯಾಗಿ ಒಂದು ಸೀರೀಸನ್ನು ಮಾಡಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿರಲಿಕ್ಕಿಲ್ಲ ಅಂತ ನಮ್ಮ ಅಭಿಪ್ರಾಯ. ಆದ್ದರಿಂದ ನಾವು ಮೂಲವಾಗಿ ಭಗವದ್ಗೀತೆಯನ್ನೇ ತೆಗೆದುಕೊಂಡು ಆ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಶ್ಲೋಕಗಳನ್ನು, ಅಧ್ಯಾಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಅದರ ಒಂದು ಅರ್ಥವನ್ನು ಮತ್ತು ಅದರಲ್ಲಿ ಬರ್ತ ಉಪಕಥೆಗಳನ್ನು ಈಗಿನ ಟೆಕ್ನಾಲಜಿಗಾಗಲಿ, ಸೈನ್ಸ್ಗಾಗಲಿ ಅದು ಹೇಗೆ ಉಪಯೋಗ ಆಗುತ್ತೆ ಅಂತ ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ, ನಮ್ಮ ಧರ್ಮ ಚಾನೆಲ್ ಕಡೆಯಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಚಾನೆಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲಿಗೆ ಭಗವದ್ಗೀತೆ. ಭಗವದ್ಗೀತೆ ಅಂತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ದ ಕುರುಕ್ಷೇತ್ರ ಸಂದರ್ಭದಲ್ಲಿ ಅಂತಕ್ಕಂಥ ವಿಚಾರ ನಮಗೆ, ನಿಮಗೆ ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ. ಆದರೆ ತಿಳಿದಿರಲಿ ಸ್ನೇಹಿತರೆ, ಇದರಲ್ಲಿ ಭಗವದ್ಗೀತೆಯಲ್ಲಿ ಬರೀ ಆ ಒಂದು ಕಾಲಘಟ್ಟಕ್ಕೆ ಮಾತ್ರ ಅಲ್ಲ, ಯಾವುದೋ ಒಂದು ಟೈಮ್ ಪೀರಿಯಡ್ಗಾಗಲಿ ಅಥವಾ ಯಾವುದೋ ಒಂದು ಜನಕ್ಕಾಗಲಿ ಹೇಳಿದ್ದಂಥದ್ದಲ್ಲ, ಸರ್ವರು ಸಕಲ ಟೈಮಲ್ಲೂನು ಎಲ್ಲ ಟೈಮ್ ಪೀರಿಯಡಲ್ಲೂ ನಾವು ತಿಳ್ಕೊಂಡು ಅಳವಡಿಸಿಕೊಳ್ತಕ್ಕಂಥ ಒಂದು ವಿಷಯ ಇದರಲ್ಲಿದೆ. ಆದ್ದರಿಂದ ಪ್ರತಿಯೊಂದು ವಿಚಾರವನ್ನು ಇದರಲ್ಲಿ ತಿಳಿದುಕೊಂಡು ನಡೆಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಧರ್ಮ. ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆಗ್ಬೋದು, ಒಂದು ಟೆಕ್ನಾಲಜಿ ಆಗ್ಬೋದು, ಅಥವಾ ಮನುಷ್ಯ ಬೇಕಾಗಿರ್ತಕ್ಕಂಥ ಮೌಲ್ಯಗಳಾಗ್ಬೋದು, ಇದು ಎಲ್ಲವನ್ನೂ ಕೂಡ ನಾವು ಈ ಭಗವದ್ಗೀತೆಯಲ್ಲಿ ನೋಡ್ತಾ ಹೋಗ್ತೀವಿ. ಈ ಭಗವದ್ಗೀತೆ ನಮ್ಮ ಹಿಂದೂ ಧರ್ಮಕ್ಕೆ ಮೂಲಾಧಾರ ಗ್ರಂಥ. ಸೊ ಹಾಗಿದ್ರೆ ಇದು ಹೇಗೆ ಬಂತು, ಯಾರಿಂದ ಯಾರಿಗೆ ಉಪದೇಶಿಸಲ್ಪಡ್ತು ಅಂತ ಸಣ್ಣ ಉಪಕಥೆಯನ್ನು ಹೇಳಿ ಭಗವದ್ಗೀತೆಯನ್ನು ಶ್ಲೋಕಗಳನ್ನು ಶುರು ಮಾಡ್ತಾ ನಿಮ್ಮ ಮುಂದೆ ಇಡ್ತೀವಿ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧ 18 ದಿನ ನಡೆಯುತ್ತೆ. 18 ದಿನದ ಮಹಾಯುದ್ಧ ಅದು, ನಮ್ಮ ಇಡೀ ಭರತ ಖಂಡವೇ ಕಂಡಂಥ ಮಹಾಯುದ್ಧ. ಕೌರವರು ಮತ್ತು ಪಾಂಡವರ ಒಂದು ಜಗಳಗಳಿಂದ ನಡೆದಂಥ ಯುದ್ಧ ಅದು. ಎಲ್ಲ ಒಂದು ಸೈನ್ಯಾಧಿಪತಿಗಳು, ಮಹಾರಾಜರು ಆಗಿನ ಕಾಲದಲ್ಲಿ ಏನೇನಿದ್ರು ಇಡೀ ಭರತ ಭೂಮಿಯಲ್ಲಿ ಸೈಂಟಿಫಿಕಲಿ ನಾವು ನೋಡ್ಬೋದು. ಈಗ ನಮ್ಮ ಕೇರಳ, ಕರ್ನಾಟಕ, ತಮಿಳುನಾಡಿಂದ ಕೂಡ ಮಹಾಭಾರತ ಕುರುಕ್ಷೇತ್ರದಲ್ಲಿ ಪಾಲ್ಗೊಂಡಿದ್ರು. ಮಹಾಭಾರತದಲ್ಲಿ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ನಿಮಗೊಂದು ವಿಷಯ ಗೊತ್ತಿರಲಿ, ಮಹಾಭಾರತ ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಬೇಕಿರುತ್ತೆ. ಪ್ರತಿದಿನ ಬೆಳಿಗ್ಗೆ ಆಗ್ತಾ ಇದ್ದಂಗೆ ಸಂಜೆ ಆಗೋವರೆಗೂ ಯುದ್ಧವನ್ನು ನಡೀತಾ ಇರುತ್ತೆ. ಯುದ್ಧದ ನೀತಿಗಳು, ರಣನೀತಿಗಳು, ಎಲ್ಲ ನಡೀತಾ ಇರುತ್ತೆ. ಆದರೆ ಎಲ್ಲರಿಗೂ ಊಟದ ವ್ಯವಸ್ಥೆ ಬೇಕಲ್ಲ. ಊಟದ ವ್ಯವಸ್ಥೆ ಮಾಡಿಕೊಟ್ಟಂಥವರು ನಮ್ಮ ಕರ್ನಾಟಕದ ಉಡುಪಿಯವರೇ ಆಗಿರ್ತಕ್ಕಂಥವ್ರು ಅನ್ನೋದು ಒಂದು ವಿಶೇಷ. ಇದು ಭಗವದ್ಗೀತೆ ಶ್ಲೋಕಗಳಲ್ಲೇ ಆಗಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಇದು ಸಿಗ್ತವೆ ನಮಗೆ. ಈ ಒಂದು ಆಧಾರಗಳನ್ನು ನಾವು ತುಂಬ ಸಂಸ್ಕೃತ ಅಂತಕ್ಕಂಥ ಭಾಷೆ ಆಗಲಿಂದ ಕೂಡ ನಮಗೆ ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗುತ್ತೆ. ಸೊ ಈ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಿದ್ರೆ ಭಗವದ್ಗೀತೆ ಕೃಷ್ಣನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟಿತು. ಸೊ ಮೊದಲನೇ ಶ್ಲೋಕ ನೋಡೋಣ ಹೇಗಿದೆ. ಈಗ ಇದನ್ನು ಶುರು ಮಾಡೋದಕ್ಕೂ ಮುಂಚೆ ನಾವು ಕೆಲವು ಕ್ಯಾರೆಕ್ಟರ್ಸ್ನ ಸ್ಮರಿಸಬೇಕು. ಅಂದರೆ ಇದನ್ನು ನಾನು ಏನೋ ಒಂದು ಜನರಲೈಸ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಓಂ ಅಸ್ಯ ಶ್ರೀ ಭಗವದ್ಗೀತಾ ಮಾಲ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ ಅನುಷ್ಠಪ್ ಚಂದ ಶ್ರೀ ಕೃಷ್ಣ ಪರಮಾತ್ಮ ದೇವತಾ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಇತಿ ಬೀಜಂ ಅಂತ ಶುರುವಾಗುತ್ತೆ ಶ್ಲೋಕ. ಇದರಲ್ಲಿ ಮೊದಲಿಗೆ ವೇದವ್ಯಾಸರನ್ನು ನೆನಪಿಸ್ಕೋತೀವಿ. ವೇದವ್ಯಾಸರು ಮಹಾಕವಿಗಳು. ರಾಮಾಯಣವನ್ನು ಬರೆದಂಥ ವಾಲ್ಮೀಕಿ ಹೇಗೋ, ಮಹಾಭಾರತವನ್ನು, ಮಹಾಕಾವ್ಯವನ್ನು ರಚಿಸಿದಂಥ ವೇದವ್ಯಾಸರು ಭರತಖಂಡಕ್ಕೆ ಅಷ್ಟೇ ಪ್ರಮುಖರು. ವೇದವ್ಯಾಸರ ಹುಟ್ಟು ಕೃಷ್ಣದ್ವೈಪಾಯನರ ಕೂಡ ಅಂತ ಕರಿತೀವಿ ನಾವು. ವೇದವ್ಯಾಸ ಅಂತ ಯಾಕೆ ಕರಿತೀವಿ ಅಂದರೆ, ಇವರು 4 ವೇದಗಳನ್ನು ವಿಂಗಡಣೆ ಮಾಡಿ ಈ 4 ವೇದಗಳನ್ನು ಪ್ರಿಸ್ಕ್ರೈಬ್ಡ್ ವರ್ಷನ್ನಲ್ಲಿ, ಅಂದರೆ ಆಗಿನ ಕಾಲದಲ್ಲಿ ಎಲ್ಲವನ್ನು ಸಾಮಾನ್ಯನಿಗೂ ಅರ್ಥ ಆಗಬೇಕು, ಮನುಷ್ಯ ಬದುಕೋದಕ್ಕೆ ವೇದಗಳನ್ನು ಎಲ್ಲರೂ ಓದೋದಕ್ಕಾಗೋದಿಲ್ಲ ಅಥವಾ ಓದಿದ್ರೂ ಅರ್ಥ ಆಗೋದಿಲ್ಲ, ಲ್ಯಾಂಗ್ವೇಜ್ ನಮಗೆ ತಿಳ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಇರ್ಬೋದು. ಸೊ ಆ ರೀತಿ ಸಾಮಾನ್ಯನಿಗೂ ಕೂಡ ಅರ್ಥ ಆಗಲಿ ಅನ್ನೋ ಒಂದು ವಿಚಾರದಲ್ಲಿ ನಮಗೆ ಈ ಭಗವದ್ಗೀತೆಯನ್ನು ಪ್ರಿಸ್ಕ್ರೈಬ್ಡ್ ವರ್ಷನ್ನಲ್ಲಿ ವೇದವ್ಯಾಸರು ಕೊಡ್ತಾರೆ. 4 ವೇದಗಳನ್ನು ಫಿಲ್ಟರ್ ಮಾಡಿ ನಮಗೆ ಈ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ತಾನೆ, ಅದನ್ನು ಲಿಖಿತ ರೂಪದಲ್ಲಿ ವೇದವ್ಯಾಸರು ಬರೀತಾರೆ ಅಂತಕ್ಕಂಥದ್ದು ಮೂಲ ಒಂದು ನಮಗೆ ಸಿಗ್ತಕ್ಕಂಥ ಕತೆ.
ಇದರಲ್ಲಿ ವೇದವ್ಯಾಸರು ಆಗಿದ್ರೆ ಹೇಗೆ ಬರೀತಾರೆ ನಮಗೆ ಸುಮಾರು ಡೌಟ್ಸ್ ಬರುತ್ತೆ ಇದರಲ್ಲಿ ನಾವು ಯಾವುದೇ ವಿಚಾರನಾಗಲಿ ತಿಳ್ಕೊಳ್ಳೋದಕ್ಕೂ ಮುಂಚೆ ತಾಳೆ ಹಾಕ್ತಾ ನೋಡಬೇಕು ಇದು ಸರಿನಾ ತಪ್ಪ ಅಥವಾ ಅದರಲ್ಲಿ ಹೇಗಿತ್ತು ಈಗ ಹೇಗಿಲ್ಲ ಅಂತ ಈಗ ನೋಡೋದಾದರೆ ಕೃಷ್ಣ ಅಂತ ಕ್ರೌಡ್ ಮಧ್ಯೆ ಅಷ್ಟು ಜನ ಸೈನ್ಯಾಧಿಪತಿಗಳು ಸೈನಿಕರು ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾನೆ ಅಂತಂದ್ರೆ ಮಹಾ ವ್ಯಾಸ ಮುನಿಗಳು ಅಲ್ಲಿ ಕೂತ್ಕೊಂಡು ಏನಾದರೂ ಬರದ್ರಾ ಇದು ಒಂದು ನಮಗೆ ಡೌಟ್ ಬರುತ್ತೆ ಸೊ ಇದರಿಂದ ನಮಗೆ ಏನು ಸಿಗ್ತಾ ಹೋಗುತ್ತೆ ಅಂದರೆ ವ್ಯಾಸ ಮುನಿಗಳಿಗೆ ಬ್ರಹ್ಮದೇವರಿಂದ ಅವರು ವರವನ್ನು ಪಡೆದಿರ್ತಾರೆ ವ್ಯಾಸ ಮುನಿಗಳಾಗ್ಬೋದು ವಾಲ್ಮೀಕಿ ಮಹರ್ಷಿಗಳಾಗ್ಬೋದು ವರವನ್ನು ಪಡೆದಿರ್ತಾರೆ ಏನಪ್ಪ ಅಂದರೆ ಒಂದು ಕಥೆಯನ್ನು ಬರೆಯುವುದಕ್ಕೆ ಮುಂಚೆ ಅಥವಾ ಒಂದು ಕಾವ್ಯವನ್ನು ರಚಿಸುವುದಕ್ಕೆ ಮುಂಚೆ ಅದು ಆಗೋಗಿದ ಮೇಲೇ ಇವರು ಬರೆದಿರೋದು ಆದರೆ ಅದನ್ನು ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅದರಲ್ಲಿ ಏನು ಫೀಲ್ ಆಗಿದೆ ಅದನ್ನು ಯಾವ ಥರ ಅವ್ರ ಮೈಂಡಲ್ಲಿ ರನ್ ಆಗ್ತಾ ಇರುತ್ತೆ ಪ್ರತಿಯೊಂದು ಸಿಚುಯೇಷನಲ್ಲೂ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಅವರು ಈ ಮಹಾಕಾವ್ಯವನ್ನು ಬರೀತಾ ಹೋಗ್ತಾರೆ ಅದು ಬ್ರಹ್ಮನಿಂದ ಅವರಿಗೆ ಬಂದಿರತಕ್ಕಂಥ ವರ ಅಂತ ಕೂಡ ಇದನ್ನು ಹೇಳಲ್ಪಡುತ್ತೆ ಇತಿಹಾಸ ಪುರಾಣಗಳಲ್ಲಿ ಯಾವ ರೀತಿ ಅಂತಂದರೆ ಒಂದು ಕ್ಯಾರೆಕ್ಟರ್ ಒಂದು ಡೈಲಾಗ್ ಬರೀತಾ ಇದ್ದೀನಿ ಅಥವಾ ಒಂದು ಶ್ಲೋಕ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ ಆ ಶ್ಲೋಕ ಯಾರಿಂದ ಹೇಳಲ್ಪಟ್ಟಿತು ಅಂದಾಗ ಕೃಷ್ಣ ಅದನ್ನು ಹೇಳಿದೆ ಅಂದರೆ ಕೃಷ್ಣನ್ ಮೈಂಡಲ್ಲಿ ಏನು ರನ್ ಆಗ್ತಿದೆ ಅನ್ನೋದು ವೇದವ್ಯಾಸರ ಮೈಂಡಲ್ಲಿ ರನ್ ಆಗ್ತಿರತ್ತಂತೆ ಸೊ ಈ ರೀತಿಯಾದಂಥ ಆಲೋಚನೆಗಳನ್ನ ಇಟ್ಕೊಂಡು ಈ ಶ್ಲೋಕವನ್ನು ಬರೀತಾರೆ ಒಂದು ಎರಡನೇದು ವೇದವ್ಯಾಸರೇ ಬರೆದ್ರಾ ಅಂದರೆ ಇಲ್ಲ ಇದನ್ನು ವೇದವ್ಯಾಸರು ಹೇಳ್ತಾ ಹೋಗ್ತಾರೆ ಮಹಾಗಣಪತಿಯಾದಂಥ ವಿನಾಯಕನು ಅಥವಾ ಗಣೇಶ ಅಂತ ನಾವೇನು ಕರಿತೀವಿ ಗಣೇಶ ದೇವರನ್ನು ಆರಾಧನೆ ಮಾಡಿ ಗಣೇಶನನ್ನ ಕರೆಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ಮಕ್ಕಳಿಗೆ ಹೇಳ್ದಂಗೆ ಹೇಳಿ ಬರೆಸ್ತಾರಂತೆ ಗಣೇಶನ ಕೈಯಲ್ಲಿ ತುಂಬ ಇದು ಈಗ ನಾವೆಷ್ಟೋ ಜನ ರೈಟರ್ಸ್ನ ಇಟ್ಕೋತೀವಿ ಯಾರೂ ಕತೆ ಬರೆಯೋರು ಅವರೇ ಸ್ವಂತ ಪೆನ್ ಎತ್ಕೊಂಡು ಬರೆಯೋದಿಲ್ಲ ಅಲ್ವಾ ಸೊ ಅದೇ ರೀತಿ ಗಣೇಶನನ್ನು ಕೂರಿಸಿ ಇವರು ಕಥೆಯನ್ನು ಹೇಳ್ತಾ ಹೋಗ್ತಾರೆ ಅಲ್ಲಿ ಗಣೇಶ ಒಂದು ಇದಾಗ್ತಾನೆ ಕಂಡೀಷನ್ ಆಗ್ತಾನೆ ಏನಪ್ಪ ಅಂತಂದರೆ ನೀವು ಎಲ್ಲಾದರೂ ಮಧ್ಯದಲ್ಲಿ ನಿಲ್ಲಿಸಿದ್ರೆ ನಾನು ಇದನ್ನು ನಿಲ್ಲಿಸ್ಬಿಡ್ತೀನಿ ಬರೆಯೋದು ಅಂತ ಆಗ ವೇದವ್ಯಾಸರು ಹೇಳ್ತಾರಂತೆ ಆಯಿತು ಆದರೆ ನಿನಗೆ ನಾನೊಂದು ಕಂಡೀಷನ್ ಹಾಕ್ತೀನಿ ಏನಪ್ಪ ಅಂದರೆ ನಾನು ಹೇಳೋ ಶ್ಲೋಕಗಳನ್ನು ನೀನು ಅರ್ಥ ಮಾಡಿಕೊಂಡು ಬರೀಬೇಕು ಅಂದರೆ ಅಲ್ಲೊಂದು ಟೈಮ್ ಸಿಗುತ್ತಲ್ಲ ದೇರ್ ಇಸ್ ಅ ಟೈಮ್ ಗ್ಯಾಪ್ ಬಿಟ್ವೀನ್ ಬೋತ್ ಇವರು ಹೇಳಿದಾಗ ಗಣೇಶ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅವ್ರು ಬರೀತಾರೆ ಅಂತಂದರೆ ಅಲ್ಲಿಗೊಂದು ಟೈಮ್ ಬೇಕಲ್ಲ ಆ ಟೈಮಲ್ಲಿ ಅವರು ನೆಕ್ಸ್ಟ್ ಶ್ಲೋಕವನ್ನು ರೆಡಿ ಮಾಡ್ಕೊಂಡಿರ್ತಿದ್ರಂತೆ ಇದೇ ರೀತಿ ಮಹಾಕಾವ್ಯಗಳೆಲ್ಲ ವೇದಗಳಾಗ್ಬೋದು ಉಪನಿಷತ್ತುಗಳಾಗ್ಬೋದು ಭಗವದ್ಗೀತೆ ಆಗ್ಬೋದು ವೇದವ್ಯಾಸರು ರಚಿಸಿದರು ಅಂತಕ್ಕಂಥ ಪುರಾಣಗಳಲ್ಲಿ ಹೇಳಲ್ಪಡುತ್ತೆ ಸೊ ಆ ರೀತಿ ನೋಡ್ತಾ ಹೋದರೆ ಕರನ್ಯಾಸ ಅಂತ ಒಂದು ಶ್ಲೋಕ ಇದೆ ಸ್ನೇಹಿತರೆ ನಾವು ಅನೇಕ ಸೈಂಟಿಫಿಕ್ ಆಗಿ ಇದನ್ನು ನೋಡ್ತಾ ಹೋದರೆ ಒಂದು ಶ್ಲೋಕ ಹೇಳ್ತೀನಿ ಕೇಳಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಇತ್ಯಗ್ನುಷ್ಠಾಭ್ಯಾಂ ನಮಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಚಯತಿ ಮಾರುತಃ ಇತಿ ತರ್ಜನೀಭ್ಯಾಂ ನಮಃ ಅಂದರೆ ಇಲ್ಲಿ ನೈನಂ ಅಂದರೆ ಆತ್ಮ ಅಂತ ಅರ್ಥ ಇದು ಭಗವದ್ಗೀತೆಯಲ್ಲಿ ಒಳಗಡೆ ಬರ್ತಕ್ಕಂಥ ಒಂದು ಶ್ಲೋಕ ಇದರಲ್ಲಿ ಏನರ್ಥ ಅಂತಂದರೆ ನೈನಂ ಚಿಂದಂತಿ ಶಸ್ತ್ರಾಣಿ ನಮ್ಮ ಆತ್ಮವನ್ನು ಯಾವುದೇ ವೆಪನ್ ಅಥವಾ ಯಾವುದೇ ಅಸ್ತ್ರ ಅಂತ ನಾವೇನು ಕರಿತೀವಿ ಅದು ಆತ್ಮವನ್ನು ಭೇದಿಸುವುದಕ್ಕೆ ಆಗುವುದಿಲ್ಲ ನೈನಂ ದಹತಿ ಪಾವಕ ಆತ್ಮವನ್ನು ಯಾವುದೇ ಬೆಂಕಿ ಸುಡೋದಕ್ಕೆ ಆಗೋದಿಲ್ಲ ಯಾವುದೇ ನೀರು ಅದನ್ನು ನಾಶ ಪಡಿಸೋದಕ್ಕೆ ಆಗೋದಿಲ್ಲ ಯಾವುದೇ ಒಂದು ಆತ್ಮ ಏನಿದೆ ಈ ಆತ್ಮವನ್ನು ಯಾವುದೇ ಪಂಚಭೂತಗಳಾಗ್ಬೋದು ಯಾವುದೇ ದುಷ್ಟಶಕ್ತಿಗಳಾಗ್ಬೋದು ಆತ್ಮವನ್ನು ನಾಶಪಡಿಸುವುದಕ್ಕೆ ಆಗುವುದಿಲ್ಲ ಆತ್ಮ ಅಂತಕ್ಕಂಥದ್ದು ಶಾಶ್ವತವಾದದ್ದು ಅಂತಕ್ಕಂಥ ಒಂದು ಫಿಲಾಸಫಿಯನ್ನು ಸೈನ್ಸನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಈಗ ನಾವು ನೋಡಿರ್ಬೋದು ಆತ್ಮದ ಬಗ್ಗೆ ಎಷ್ಟು ವಿಶ್ಲೇಷಣೆಗಳು ನಡೀತಾ ಹೋಗುತ್ತಾ ಇದೆ ಮನುಷ್ಯನ ದೇಹ ಸತ್ತ ಮೇಲೆ ಆತ್ಮ ಹೇಗೆ ಹೊರಗಡೆ ಹೋಗುತ್ತೆ ಅನ್ನೋದನ್ನು ಕೂಡ ಸೈಂಟಿಫಿಕಲಿ ಇನ್ನೂ ಪ್ರೂವ್ ಮಾಡ್ತಾನೇ ಇದ್ದಾರೆ ಒಂದು ಮಗು ತಾಯಿ ಗರ್ಭದಲ್ಲಿದ್ದಾಗ ಆ ಮಗುವಿಗೆ ಆತ್ಮ ಒಳಗಡೆ ಬಂದು ಹೇಗೆ ಸೇರಿಕೊಳ್ಳುತ್ತೆ ಜೀವ ಹೇಗೆ ಬರುತ್ತೆ ಅನ್ನೋದು ಕೂಡ ಸೈಂಟಿಫಿಕಲಿ ಸ್ಟಿಲ್ ವಿ ಡಿಂಟ್ ಪ್ರೂವನ್ ಯಾವುದೇ ಒಂದು ನಮಗೆ ಆಗಲಿ ಒಂದು ಜೀವದಲ್ಲಿ ಹೃದಯದಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಿಕ್ ಪಲ್ಸ್ ಏನು ಜನರೇಟ್ ಆಗುತ್ತೆ ನಮ್ಮ ಹಾರ್ಟ್ ಬೀಟಲ್ಲಿ ಅಲ್ಲಿಂದ ನಮ್ಮ ದೇಹ ರಚನೆ ಆಗಿರುತ್ತೆ ಸೊ ಅಲ್ಲಿ ಆತ್ಮ ಹೇಗೆ ಬರುತ್ತೆ ಹೇಗೆ ಶುರುವಾಗುತ್ತೆ ಹೇಗೆ ಕೊನೆ ಆಗುತ್ತೆ ಅನ್ನೋದನ್ನು ಈಗಲೂ ರಿಸರ್ಚಸ್ ನಡೀತಾ ಇದೆ ಆದರೆ ನಮಗೆ ಆಗಿನ ಕಾಲಘಟ್ಟದಲ್ಲೇ 5000 ವರ್ಷಗಳ ಹಿಂದೆನೇ ಶ್ರೀಕೃಷ್ಣ ಪರಮಾತ್ಮ ಆತ್ಮದ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಭಗವದ್ಗೀತೆಯಲ್ಲಿ ಕೊಡ್ತಾನೆ ಸ್ನೇಹಿತರೆ ಇದು ನಮ್ಮಲ್ಲಿರ್ತಕ್ಕಂಥ ಬರೀ ಧರ್ಮ ಅಂತಕ್ಕಂಥದ್ದು ನಮ್ಮದರಲ್ಲಿ ಸೈನ್ಸನ್ನು ಕೂಡ ಹೇಳ್ಕೊಡುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಹೀಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾ ಇನ್ನೊಂದು ಮಾತನ್ನು ಹೇಳ್ತಾನೆ ಭಗವದ್ಗೀತೆ ಮೊದಲನೇ ಶ್ಲೋಕಕ್ಕೆ ಹೋಗೋಕ್ಕೂ ಮುಂಚೆ ಶ್ರೀಕೃಷ್ಣ ಯಾರಿಗೆ ಬೋಧನೆ ಮಾಡ್ದ ಅಂತ ನೋಡಿದ್ರೆ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಘೃತಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ ಅಂದರೆ ಪಾರ್ಥಾಯ ಪ್ರತಿಬೋಧಿತಾಂ ಪಾರ್ಥನಿಗೆ ಬೋಧನೆ ಮಾಡ್ದ
ಮಾಡಿದ್ಯಾರು ಕೃಷ್ಣ ನಾರಾಯಣ ಭಗವತ ನಾರಾಯಣೇನ ಸ್ವಯಂ ಸ್ವಯಂ ನಾರಾಯಣನೇ ಕೂತು ಪಾರ್ಥನಿಗೆ ಬೋಧನೆಯನ್ನು ಮಾಡ್ತಾನೆ ವ್ಯಾಸೇನ ಗ್ರತಿತಾಂ ವ್ಯಾಸ ಮುನಿಗಳು ಇದನ್ನು ಬರೀತಾರೆ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ ಅಂದರೆ ಪುರಾಣ ಮುನಿಗಳೆಲ್ಲರೂ ಇದನ್ನು ಒಪ್ಪಿರ್ತಾರೆ ಮಧ್ಯೆ ಮಹಾಭಾರತ ಅಂತಕ್ಕಂಥದ್ದು ಮಹಾಕಾವ್ಯ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂದರೆ ಇದು ಅದ್ವೈತಾಮೃತ ಅದ್ವೈತ ನಾವು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಂತ ಮೂರು ವಿಧಗಳನ್ನು ಏನು ನೋಡ್ತೀವಿ ಪಂಗಡಗಳು ಅಂತ ಕರಿತೀವಿ ನಮ್ಮದರಲ್ಲಿ ಹಿಂದೂ ಧರ್ಮದಲ್ಲಿ ಅನೇಕ ಪಂಗಡಗಳಿದೆ ಅದರಲ್ಲಿ ಈ ಮೂರು ಪಂಗಡಗಳು ಪ್ರಮುಖವಾದಂಥದ್ದು ಅದರ ವಿಚಾರವನ್ನು ನೋಡ್ತಾ ಹೋದರೆ ದ್ವೈತ ಅಂದರೆ ಎರಡು ಆತ್ಮ ಬೇರೆ ಪರಮಾತ್ಮ ಬೇರೆ ಅದ್ವೈತ ಅಂದರೆ ಆತ್ಮ ಪರಮಾತ್ಮ ಎರಡು ಒಂದೇ ಅಂತ ಇದು ಏನು ತುಂಬ ಕನ್ಫ್ಯೂಷನ್ ಆಗಿ ಹೇಳ್ತಿದ್ದೀರಿ ಇದೆಲ್ಲ ಒಂಥರ ಬೋರಿಂಗ್ ಲೆಕ್ಚರ್ ಥರ ಇದೆ ಅಂತ ನೀವು ಅನ್ಕೋಬಾರ್ದು ಯಾಕೆ ಅಂತಂದರೆ ಈ ಆತ್ಮ ಮತ್ತು ಪರಮಾತ್ಮ ಅಂತಕ್ಕಂಥದ್ದು ಡಿಫ್ರೆನ್ಸ್ನ ತಿಳ್ಕೊಂಡಾಗ ಮಾತ್ರ ನಾವು ಭಗವದ್ಗೀತೆಯನ್ನು ಅಥವಾ ನಮ್ಮ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತಕ್ಕಂಥದ್ದು ಸೊ ಈ ಅದ್ವೈತ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅಂದರೆ ಆತ್ಮ ಮತ್ತು ಪರಮಾತ್ಮ ಎಲ್ಲ ಒಂದೇ ಎಲ್ಲರಲ್ಲೂ ನೀನು ಭಗವಂತನನ್ನು ಕಾಣೋ ಸಕಲ ಜೀವಿಯಲ್ಲೂ ಎಲ್ಲದರಲ್ಲೂ ಈಗ ನಾನು ಮಾಡ್ದಂಗೆ ನಾನು ಬೇರೆ ನೀನು ಬೇರೆ ಅಂತ ಇರಲಿಲ್ಲ ಆಗ ಎಲ್ಲ ಒಂದೇ ವಿನಾಯಕನ ಸ್ಮರಣೆ ಮತ್ತು ನಾರಾಯಣನ ಸ್ಮರಣೆ ಎರಡನ್ನೂ ಮಾಡಿ ಮುಂದೆ ಭಗವದ್ಗೀತೆಯಲ್ಲಿ ಏನಿದೆ ಏನೇನಿದೆ ಯಾವ್ಯಾವ ಕ್ಯಾರೆಕ್ಟರ್ಗಳು ಬರುತ್ತೆ ನಮ್ಗೆ ಏನೇನು ತಿಳಿಸ್ತಾ ಹೋಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದೇ ರೀತಿ ಮುಂದಿನ ಎಪಿಸೋಡಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಗಳು ಯಾವ್ಯಾವ ಒಂದು ಟೀಮ್ ಪ್ಲೇಯರ್ಸ್ ಇದ್ದಾರೆ ಆ್ಯಂಡ್ ಇದನ್ನು ನಾವು ಜನರಲ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಹೋದರೆ ಯಾವ್ಯಾವ ಟೀಮಲ್ಲಿ ಯಾವ್ಯಾವ ಪ್ಲೇಯರ್ಸ್ ಇದ್ದಾರೆ ಕೌರವ್ರ ಕಡೆ ಯಾರಿದ್ದಾರೆ ಪಾಂಡವರ ಕಡೆ ಯಾರಿದ್ದಾರೆ ಆ್ಯಂಡ್ ಅದೇ ಯಾವ್ಯಾವ ಕ್ಯಾರೆಕ್ಟರ್ಸ್ ಬರುತ್ತೆ ಅದರ ವಿಶ್ಲೇಷಣೆಗಳು ಏನಿದೆ ಅಧ್ಯಾಯ ಒಂದನೇ ಮೊದಲನೇ ಶ್ಲೋಕ ಯಾರಿಂದ ಶುರುವಾಗುತ್ತೆ ಅನ್ನೋ ಅನೇಕ ಅದನ್ನು ಯಾರು ಯಾರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ರೀತಿ ಅನೇಕ ವಿಷಯಗಳನ್ನು ಅನೇಕ ಕುತೂಹಲಕಾರಿ ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇದು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಲಹೆಗಳನ್ನು ಅದು ನಿಮ್ಮ ಒಂದು ಕಮೆಂಟ್ಸನ್ನು ಮೆನ್ಷನ್ ಮಾಡಿ ನಮ್ಮ ಧರ್ಮ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್